ಜೈ ಶ್ರೀರಾಮ್ ವೆಲ್ಕಮ್ ಟು ಮಸಾಲಾ ಪಾಪಡ್ ನಾನು ಅಜಿತ್ ಬೊಪ್ನಹಳ್ಳಿ ಇರಲಾರದೆ ಇರುವೆ ಬಿಟ್ಕೊಳ್ಳೋರ ಬಗ್ಗೆ ಕೇಳಿದ್ದೀನಿ ಆದರೆ ನಮ್ಮ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಇರಲಾರ್ದೆ ಹಾವನ್ನೇ ಬಿಟ್ಕೋತಾರಲ್ಲ ಗ್ರೇಟ್ ಯಾಕೆ ಈ ಮಾತನ್ನು ಹೇಳಿದೆ ಅಂದರೆ ಅಯೋಧ್ಯಾರಾಮ ಮಂದಿರದ ಬಗ್ಗೆ ಮಾತನಾಡಿದರೆ ತನ್ನ ತೆವಲಿನ ನಾಲಿಗೆ ಹೊರಗೆ ಚಾಚಿ ಹಿಂದೂಗಳ ಭಾವನೆಯನ್ನು ನೋಯಿಸಿದರೆ ಯಾವ ರಾಮ ಭಕ್ತ ಕೂಡ ಸುಮ್ಮನೆ ಇರೋದಿಲ್ಲ ಅನ್ನೋದು ಗೊತ್ತಿದ್ರೂ ಕೂಡ ಆ ಟೆಂಪ್ರವರಿ ಹಿಂದೂ ಬ್ರಾಹ್ಮಣ ರಾಹುಲ್ ಗಾಂಧಿ ಹೋದಲ್ಲಿ ಬಂದಲ್ಲಿ ತಮ್ಮ ನಟ್ಟು ಬೋಲ್ಟು ಇರೋ ನಾಲ್ಗೇನಾ ಈ ಜೂಲ್ನ ಅವಾಗವಾಗ ನಾಲ್ಗೆ ಹೊರಗಾಕಂಗೆ ಕೂರುತ್ತಲ್ಲ ಅದೇ ಥರ ಮಾಡ್ತಿದ್ದಾರೆ ಚೀಚಿ ಚೀಚಿ ಕೌಲಬ್ರಾಹ್ಮಣನ ಕಣ್ಣಲ್ಲಿ ಅಯೋಧ್ಯಾ ಶ್ರೀರಾಮ ಪ್ರತಿಷ್ಠಾಪನ ಕಾರ್ಯಕ್ರಮ ನಾಚ್ ನಾಚ್ ಗಾನ ಗಾನ ಈವೆಂಟ್ ಆಗಿತ್ತಂತೆ ಅಂದ್ರೆ ಹಾಡು ಡ್ಯಾನ್ಸ್ ಅಷ್ಟೇ ಅಲ್ಲಿ ಆ ಕಾಮಾಲೆ ಕಣ್ಣಿಗೆ ಕಂಡಿದ್ದು ಆಪ್ನೆ ಕಿಸಿ ಬಡಾಯಿ ಕೋ ದೇಖಾ ಕಿಸಾನ್ ಕೋ ದೇಖಾ ಮಜ್ದೂರ್ ಕೋ ದೇಖಾ ಕೋಯ್ ನೈ ಡಾನ್ಸ್ ಗಾನ ಚಲ್ ರೇ ಪ್ರೆಸ್ ವಾಲೆ ಹಾಯ್ 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 ಕರ್ರೆ ನಾಚ್ ಗಾನ ಚಲ್ ರೇ ಡಾನ್ಸ್ ಚಲ್ ರೇ ಪೂರ ಹಿಂದೂಸ್ತಾನ್ ಡಾನ್ಸ್ ಕರ್ ರೇ ಇದನ್ನ ಕೇಳಿದ ಪ್ರತಿಯೊಬ್ಬ ಹಿಂದುವಿಗೂ ಅಂದರೆ ಇಂಗ್ಲೀಷಲ್ಲಿ ಬೆರಕೆ ಕನ್ನಡದಲ್ಲಿ ಕ್ರಾಸ್ ಬ್ರೀಡ್ ಹಿಂದೂಗಳನ್ನು ಬಿಟ್ಟು ಎಲ್ಲರಿಗೂ ಕೂಡ ಈ ಮಾತನ್ನು ಕೇಳಿ ಉಷ್ಣಾಂಶ ಹೆಚ್ಚಾಗಿರುತ್ತೆ ಕ್ರಾಸ್ ಬ್ರೀಡ್ ಹಿಂದೂಗಳ ಅಜ್ಜ ತಾತ ಕೂಡ ರಾಮ ಮಂದಿರದ ಕನಸನ್ನು ಕಂಡು ಕರಸೇವೆ ಮಾಡಿರಬಹುದು ಆದರೆ ನಾನೊಬ್ಬ ಜಾತ್ಯ ತೂತ ಅನ್ನೋ ಕಾಯಿಲೆ ಬಂದಿರೋರೆಲ್ಲ ರಾಮ ಮಂದಿರವನ್ನು ನೋಡೋ ದೃಷ್ಟಿಯೇ ಬೇರೆ ಅವರು ಹೆಂಗಾದರೂ ನೋಡ್ಕೊಂಡು ಹಾಳಾಗಿ ಹೋಗಲಿ ಲಂಗೋಟಿ ಹರಿದಿರೋನು ನಿಮ್ಮ ಪಂಚೆ ಮೇಲೆ ಮಸಿ ಬಳಿದಿದೆ ಅಂದರೆ ಹೆಂಗಿರುತ್ತೆ ಅಣ್ಣ ನೀನೇ ಲಂಗೋಟಿಯಲ್ಲಿ ಸೌಂಡ್ ಬರೆದಿರೋ ವಾದ್ಯವನ್ನು ಮುಚ್ಕೊಂಡಿದ್ದೀಯ ಇನ್ನೊಬ್ಬರ ಬಗ್ಗೆ ಹಿಂಗಣ್ಣ ಮಾತಾಡೋಕೆ ಮಿಟ್ರು ಈಗ ರಾಹುಲ್ ಗಾಂಧಿಗೆ ಯೋಗಿ ಬಾಬಾ ಕೊಟ್ಟಿರೋ ಒಂದು ನಾಟಿ ಔಷಧಿ ಇದೆ ನಾಲ್ಗೆ ಟೈಟ್ ಆಗೋಕ್ಕೆ ಆ ಔಷಧಿ ತಗೊಂಡ್ರೆ ರಾಹುಲ್ ಗಾಂಧಿ ಒಂದು ವಾರ ಹೇಳೋದೇ ಲೇಟ್ ರಾಹುಲ್ ಗಾಂಧಿದಲ್ಲ ಐ ಮೀನ್ ರಾಹುಲ್ ಗಾಂಧಿಯದೇ ಕಾಮನ್ ಸೆನ್ಸು ಹೇಳೋದಿಲ್ಲ ಅಂದೆ ರಾಹುಲ್ ಗಾಂಧಿಯೇ ಹೇಳೋದು ಲೇಟು ಅಂಥದ್ರಲ್ಲಿ ಅಯೋಧ್ಯ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಡ್ಯಾನ್ಸು ಹಾಡಿನ ಈವೆಂಟ್ ಅಂದಿದ್ದ ರಾಹುಲ್ ಗಾಂಧಿಗೆ ಅರೆ ಇಲೆಕ್ಷನ್ ಹಿಂದೂ ನೀನು ದಾನ ಮಾಡ್ಕೊಂಡು ಬಂದಿದ್ದೆ ಅದನ್ನಲ್ವಾ ಅಂತ ಮೊಟ್ಟಿ ನೋಡಿಕೊಳ್ಳೋಷ್ಟು ಉರಿಯುವಷ್ಟು ಸೀದಿ ಬಾತ್ ನೋ ಬಕ್ವಾಸ್ ಅನ್ನೋ ರೀತಿಯಲ್ಲಿ ಆಂಟಿ ಅಲ್ಲಲ್ಲ ನಾಟಿ ಔಷಧಿ ಕೊಟ್ಟರು ಮಹಾರಾಜ್ ಯೋಗಿ ಆದಿತ್ಯನಾಥ್ जो दुर्भाग्य से अपने को एक्सीडेंटल हिंदू कहते हैं वे कैसे इसको बर्दाश्त कर पाएंगे वे कहते हैं कि अयोध्या में जब रामलला का मंदिर का उद्घाटन हो रहा था तब तो वहां पे नाच गाना चल रहा था अरे जिंदगी भर तो यही तुम्हारा खानदान करता रहा इसीलिए तो हिंदुओं की हिंदुओं का अपमान करना भारत की सनातन संस्कृति को कोसना और भारत के बाहर जाकर के भारत की परंपरा और भारत के संवैधानिक संस्थाओं को कड़घरे में खड़ा करके अपने कितियों पर और अपनी योग्यता पर स्वयं प्रश्न चिन्ह निगने इटली के होंटोग ಬ್ಯಾಗು ಹಿಡಿ ಬಾರಿಗ್ ನಡಿ ಡ್ಯಾನ್ಸು ನೋಡಿ ಶಿಳ್ಳೆ ಹೊಡಿ ತಟ್ಟೆಲೆ ಹೆಗಣ ಸತ್ತು ಬಿದ್ದಾಗ ನೊಣ ಹುಡುಕೋತೆ ಒಲೆಕೆ ಆಂಟಿದೆ ನೂರು ಡ್ಯಾನ್ಸಿರುವಾಗ ಮಾತಾಡ್ದೆ ಗೆಣಸು ತರಯೋಕೆ ರಾಮ ಮಂದಿರ ಸುದ್ದಿಗೆ ಬರ್ತೀರ ಯೋಗೀಜಿ ಮಾತಿಗೆಲ್ಲ ನಿಲ್ತೀರ ಯೂಟ್ಯೂಬ್ಗೆ ಬಂದು ಮೈನೋ ಆಂಟಿದು ಬಾರಿನ ಡ್ಯಾನ್ಸು ಹುಡುಕ್ತೀರ ಐವತ್ತು ದಾಟೋಯ್ತಲ್ಲೋ ನಿಂಗೆ ಕಾಮನ್ ಸೆನ್ಸ್ ಬಂದಿಲ್ವಲ್ಲೋ ಹೆಂಗೆ ಬ್ಯಾಗು ಹಿಡಿ ಬಾರಿಗೆ ನಡಿ ಡ್ಯಾನ್ಸು ನೋಡಿ ಶಿಳ್ಳೆ ಹೊಡಿ ಎದ್ದಿಯವ್ರೆ ರಾಮ ರಾಮ ಯೋಗಿ ಆದಿತ್ಯನಾಥ್ ಅವರ ಕೌಂಟರ್ ಕೇಳಿ ಅಣ್ಣ ಶೇಖ್ ಅಬ್ದುಲ್ಲಾಗೆ ಆಗಿರ್ತಾನೆ ಯೋಗಿ ಆದಿತ್ಯನಾಥ್ ಹಾಡು ಹಾಗೂ ಡ್ಯಾನ್ಸಿನ ಬಗ್ಗೆ ರಾಹುಲ್ ಗಾಂಧಿಯ ಕಾಂದಾನವನ್ನು ಹೇಳ್ತಂದು ಅವರ ಕ್ಯಾಮೆ ಅದಾಗಿತ್ತು ಅಂತ ಪಬ್ಲಿಕಲ್ ಬಟ್ಟೆ ಬಿಚ್ಚಿಸಿದರು ಯಾಕೆ ಅನೇಕರಿಗೂ ಗೊತ್ತು ಅನೇಕರಿಗೆ ಗೊತ್ತಿಲ್ಲ ಒಂದು ಕಥೆ ಇದೆ ಕಾಲ್ಪನಿಕ ಕಥೆಯೋ ಸತ್ಯ ಘಟನೆಯೋ ಅನ್ನೋದು ನನಗೆ ಗೊತ್ತಿಲ್ಲ ಯಾಕೆಂದರೆ ನಾನು ಹುಟ್ಟೋ ಮೊದಲೇ ಆ ಕಥೆ ಮುಗಿದೋಗಿತ್ತು ಹಂಗಂತ ಇದು ವಾಲ್ಮೀಕಿ ರಾಮಾಯಣ ಅಲ್ಲ ಬಾರ್ಕುಣಿಕಿ ಡ್ರಾಮಾಯಣ ಅಂತ ನಾನು ಕೇಳಿದ್ದನ್ನು ಹೇಳ್ತೀನಿ ಸತ್ಯಾನೋ ಮಿಥ್ಯಾನೋ ಅಂತ ನಂಬೋದು ನಿಮ್ಮ ವಿವೇಚನೆಗೆ ಬಿಟ್ಟ ವಿಚಾರ ಕತೆ ಏನಪ್ಪಾ ಅಂದರೆ ರಾಜೀವ್ ಗಾಂಧಿಗೆ ಲವ್ ಅಟ್ ಫಸ್ಟ್ ಸೈಟ್ ಅಂತೆ ಅಂದರೆ ನೀವು ಸೈಟ್ ಅಂದರೆ ಹೋಗಿ ಮೂಡ ಅದಲ್ಲ ಓ ಅದಲ್ಲ ಅದಲ್ಲ ಸಿದ್ದಣ್ಣನ ಹದಿನಾಲ್ಕು ಸೈಟಲ್ಲಿ ಫಸ್ಟ್ ಸೈಟು ಅವ್ರದ್ದೇನ ಅಂತ ಕೇಳಬೇಡಿ ಸೈಟ್ ಅಂದರೆ ನೋಟ ಅಂತ ಕುಡಿ ನೋಟವೇ ಮನಮೋಹಕ ನಡೀಂಡ್ಯಕ್ಕೆ ಮದುವೆ ಆಗಕ ಅಂತ ಶುರುವಾದ ಲವ್ ಮದುವೆಯಲ್ಲೇ ಎಂಟಾಯಿತು ಅನೇಕರು ಹೇಳೋ ಪ್ರಕಾರ ರಾಜೀವ್ ಗಾಂಧಿ ಇಟಲಿಯಲ್ಲಿ ಸೋನಿಯಾ ಗಾಂಧಿ ಅಲಿಯಾಸ್ ಆ್ಯಂಟಿನೋ ಮೈನೋ ಅನ್ನೋ ಹೆಸರಿನ ಒಂದು ಬಾರ್ ಮಹಿಳೆ ಬಾರಲ್ಲಿ ಕೆಲಸ ಮಾಡ್ತಾ ಇದ್ದ ಡ್ಯಾನ್ಸರ್ ಆಗಿದ್ದರಂತೆ ಅವರು ಅವರ ಅಂದಕ್ಕೆ ಮನಸೋತು ಅತ್ಯಂತ ಶ್ರೀಮಂತ ಕುಟುಂಬದಿಂದ ಬಂದಿದ್ದ ರಾಜೀವ್ ಗಾಂಧಿ ಅವರಿಗೆ ನಿವೇದನೆಯನ್ನು ಮಾಡಿಕೊಂಡ್ರಂತೆ ಇರಿ ಒಂದು ಸ್ಟೆಪ್ ಹಾಕ್ಕೊಂಡು ಹ್ಞೂ ಅಂತೀನೋ ಮಾಮ ಹ್ಞೂ ಹ್ಞೂ ಅಂತೀನೋ ಮಾಮಾ ಅಂತ ಮೈನೋ ಕೊನೆಗೆ ಬಂದು ಹ್ಞೂ ಅಂದ್ರಂತೆ ನಾನೇನು ಆ ಟೈಮಲ್ಲಿ ಆ ಬಾರಲ್ಲಿ ಇರಲಿಲ್ಲ ಬಿಡಿ ಇನ್ನೊಂದು ಕಥೆ ಇದೆ ಸೋನಿಯಾ ಗಾಂಧಿ ಅವರು ಬಾರಲ್ಲಿ ಇದ್ದಿದ್ದು ನಿಜ ಆದರೆ ಡ್ಯಾನ್ಸರ್ ಆಗಿ ಅಲ್ಲ ಬಟ್ ಆಗಿ ಅಂತ ನನಗೊಂದು ಅರ್ಥ ಆಗ್ತಿಲ್ಲ ಫುಡ್ಡು ಡ್ರಿಂಕ್ಸು ಆರ್ಡರ್ ಮಾಡಿ ವೇಟ್ ಮಾಡೋದು ನಾವೇ ಆಗಿದ್ರು ಕೂಡ ಅದನ್ನು ತಂದು ಕೊಡೋರು ಅಂತೆ ಬಿಡಿ ಅಲ್ಲಿ ಮನಸೋತ ರಾಜೀವರು ಅಲ್ಲಿನ ಓನರ್ ಆಗಿದ್ದವರು ಫ್ರೆಂಡ್ ಆಗಿದ್ದಕ್ಕೆ ಅವರ ಮುಖೇನ ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾದರು ಸೊ ಅಲ್ಲಿಂದಲೇ ಪ್ರೀತಿ ಪ್ರೇಮ ಇತ್ಯಾದಿಗಳು ಶುರುವಾದವು ಅಂತಾರೆ ಆದರೆ ಭಾರತದಲ್ಲಿ ತುಂಬ ಫೇಮಸ್ ಆಗಿರೋ ಕಥೆ ಅಂದರೆ ಸೋನಿಯಾ ಗಾಂಧಿ ಬಾರ್ ಡ್ಯಾನ್ಸರ್ ಆಗಿದ್ರು ಅನ್ನೋದು ಅದಕ್ಕೆ ಪೂರಕವಾಗಿ ಅನೇಕ ಫೋಟೋಗಳು ಗೂಗಲ್ ಬಾಬಾ ಜೋಳಿಗೆ ಒಳಗೆ ಸಿಗ್ತವೆ ಅದು ಒರಿಜಿನಲ್ಲೋ ಫೇಕೋ ಅನ್ನೋದು ಓಲ್ಡ್ ಮಂಕಾಣೆ ನಂಗೆ ಗೊತ್ತಿಲ್ಲ ಇಂಥ ಕಥೆಗಳನ್ನು ಹೇಳಿ ಇಡೀ ಭಾರತದಲ್ಲಿ ಪಸರಿಸಿಕೊಂಡಿರುವಾಗ ರಾಹುಲ್ ಗಾಂಧಿ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಯನ್ನು ಹಾಡು ಡ್ಯಾನ್ಸಿನ ಈವೆಂಟ್ ಅಂದುಬಿಟ್ರಲ್ಲ ಅಜೀವಲ ಮನುಷ್ಯ ಈ ಮಾತು ಎಲ್ಲೆಲ್ಲಿಗೆ ಹೋಗಬಹುದು ಏನೇನು ಉತ್ತರ ಸಿಗಬಹುದು ಅನ್ನೋ ಐಡಿಯಾ ಕೂಡ ಇಲ್ಲ ಯಾರು ಇಲ್ಲೇ ದಿಕ್ಕಟ್ ದಾಮೋದರ ಎಲ್ಲಿದ್ರಪ್ಪ ಅಂತ ಕೇಳಿದ್ರೆ ರಾಹುಲ್ ಗಾಂಧಿ ಅಣ್ಣ ಹಿಂಗೆ ಕೈ ಎತ್ತಾರೆ ಕೆ ಜಿ ಎಫ್ ಸಿನಿಮಾದಲ್ಲಿ ಬಾಯಿ ಕೈ ಎತ್ತಾರಲ್ಲ ಅದೇ ಥರ ಈಗ ಯೋಗಿ ಆದಿತ್ಯನಾಥ್ ಅವರು ಇಡೀ ಖಾನ್ದನ್ನೇ ಅಯೋಧ್ಯ ಬೀದಿಯಲ್ಲಿ ತಂದು ನಿಲ್ಲಿಸಿದ್ರು ಮಾತು ಮನೆ ಕೆಡಿಸ್ತು ತೂತು ಡ್ಯಾನ್ಸ್ ಸಿಡಿ ಕೆಡಿಸ್ತು ಅನ್ನೋ ಹಾಗಾಯ್ತು ಹರಿಯಾಣ ಇಲೆಕ್ಷನ್ ಕ್ಯಾಂಪೇನಲ್ಲಿ ರಾಹುಲ್ ಗಾಂಧಿ ಬಾಯಿಂದ ಈ ಮಾತು ಬಂದಿದ್ದು ಎಂಥ ಸಂಕುಚಿತ ಮನಸ್ಸಿನೋ ವ್ಯಕ್ತಿ ಅನ್ನೋದನ್ನ ಮತ್ತೊಮ್ಮೆ ತೋರಿಸಿದ್ರು ಹಾಡು ಡ್ಯಾನ್ಸಿನ ಈವೆಂಟಿಗೆ ಅಮಿತಾಬ್ ಬಚ್ಚನ್ ಅದಾನಿ ಅಂಬಾನಿ ಅವರಿಗೆ ಮಾತ್ರ ಆಮಂತ್ರಣ ಇತ್ತು ಆದರೆ ಒಬ್ಬೇ ಒಬ್ಬ ಕಾರ್ಮಿಕನಿಗೆ ಮೇಸ್ತ್ರಿಗೆ ಕರೆದೇ ಇರಲಿಲ್ಲ ಅನ್ನೋ ಹಸಿ ಸುಳ್ಳನ್ನು ಹೇಳಿದರು ಅಸಲಿಗೆ ಲೋಕಾರ್ಪಣೆ ಮಾಡಿದ್ದ ಮೋದಿ ಅಯೋಧ್ಯ ರಾಮ ಮಂದಿರವನ್ನು ಕಟ್ಟಿದ್ದವರನ್ನು ಸನ್ಮಾನಿಸಿ ಹೂವಿನ ಮಳೆಗರೆದ್ರು ಮರತುಪುಟ್ಟಿಯನ್ನೋ ಮಗುವೆ ರಾಮ ಮಂದಿರ ಅನ್ನೋದು ಸರ್ಕಾರದ ಅಲ್ಲ ರಾಮ ಮಂದಿರ ಕಟ್ಟೋಕೆ ಸರ್ಕಾರದಿಂದ ಹಣ ಬಿಡುಗಡೆ ಆಯ್ತಾ ಇಲ್ಲ ಮತ್ತು ಮಂದಿರವನ್ನು ಹೆಂಗೆ ಕಟ್ಟಿದ್ರು ರಾಮ ಭಕ್ತರ ದೇಣಿಗೆ ಹಣದಿಂದ ಯಾರನ್ನು ಕರಿಬೇಕು ಯಾರನ್ನ ಬಿಡಬೇಕು ಅಂತ ಮೋದಿ ಅಥವಾ ಯೋಗಿ ಆದಿತ್ಯನಾಥ್ ಅವರು ಡಿಸೈಡ್ ಮಾಡ್ತಾರಾ ಇಲ್ಲ ನಿರ್ಧಾರ ಮಾಡೋದು ಯಾರು ರಾಮ ಮಂದಿರ ಟ್ರಸ್ಟ್ ಟ್ರಸ್ಟ್ ಮಂದಿ ಕರೆದಿದ್ದು ಯಾರನ್ನ ದೇಶದ ಗಣ್ಯರನ್ನ ಹಾಗೂ ಕಟ್ಟಿದ ಕಾರ್ಮಿಕರನ್ನು ಮಂದಿರ ಪ್ರಾಣ ಪ್ರತಿಷ್ಠಾಪನೆಗೆ ನೀವು ಬನ್ನಿ ಅಂತ ಅತ್ಯಂತ ಗೌರವಯುತವಾಗಿ ಸೋನಿಯಾ ಗಾಂಧಿ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಜೊತೆಗೆ ರಾಹುಲ್ ಗಾಂಧಿಗೆ ಇನ್ವಿಟೇಷನ್ ಬಂದಿತ್ತಾ ಬಂದಿತ್ತು ಆದರೆ ಅವರು ಆ ಅಮೋಘವಾದ ಕಾರ್ಯಕ್ರಮಕ್ಕೆ ಹೋದ್ರ ಹೋಗಲಿಲ್ಲ ಯಾಕೆಂದರೆ ಅದಕ್ಕೆ ಯೋಗ ಹಾಗೂ ಯೋಗ್ಯತೆ ಬೇಕು ಅವರಿಗೆ ಇರಲಿಲ್ಲ ಜೊತೆಗೆ ಎಲ್ಲವನ್ನು ರಾಜಕೀಯವಾಗಿ ನೋಡೋ ಕನ್ನಡಕವನ್ನು ಹಾಕಿಕೊಂಡಿದ್ದಕ್ಕೆ ಹೋಗಲಿಲ್ಲ ಅಲ್ಲಿ ಬಾರಲ್ಲಿ ಹಾಕೋ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡಲಾಯ್ತಾ ಇಲ್ಲ ನಮ್ಮ ಆಚಾರ ವಿಚಾರ ಸಂಸ್ಕಾರ ಸಂಸ್ಕೃತಿ ಇದ್ದ ಭಜನೆ ಹಾಗೂ ಶಾಸ್ತ್ರೀಯ ನೃತ್ಯಗಳನ್ನು ಪ್ರದರ್ಶನ ಮಾಡಲಾಯಿತು ರಾಮಮಂದಿರ ಓಪನಿಂಗ್ ದಿನ ಭಾರತ ಖುಷಿ ಪಟ್ಟಿದ್ರಲ್ಲಿ ತಪ್ಪಿದೆಯಾ ತಪ್ಪು ಅನ್ನೋರ ಬಾಯಿಗೆ ಇಷ್ಟು ದಪ್ಪದ್ದೇನಾದರೂ ತುರುಕುಬಿಡಿ ಶತಶತಮಾನಗಳ ಸಂಭ್ರಮ ಅದು ಒನ್ಸ್ ಇನ್ ಅ ಲೈಫ್ ಅದನ್ನು ದೇಣಿಗೆ ಕೊಟ್ಟವರೇ ಪ್ರಶ್ನೆ ಮಾಡ್ತಾ ಇಲ್ಲ ಆಮಂತ್ರಣ ತಿರಸ್ಕಾರ ಮಾಡಿರೋರು ವ್ಯಂಗ್ಯ ಮಾಡೋದಂತೆ ಅವರು ಹೊಟ್ಟೆಗೆ ಅನ್ನ ತಿಂತಾರ ಅಥವಾ ಬರೀ ಇಟಾಲಿಯನ್ ಪಿಜ್ಜಾನ ಅನ್ನೋದು ದೇವರಾನೆ ಗೊತ್ತಿಲ್ಲ ಅಣ್ಣ ರಾಹುಲ್ ಗಾಂಧಿ ನನಗೇನು ನಿಮ್ಮಷ್ಟು ರಾಜಕೀಯದಲ್ಲಿ ಅನುಭವ ಇಲ್ಲ ಜಾರ್ಜ್ ಸೋರಸ್ ಆಗಲಿ ಸ್ಯಾಮ್ ಪಿತ್ರೋಡ ಆಗಲಿ ನನ್ನ ಅಂಕಲ್ ಅಲ್ಲ ನನ್ನ ಅಪ್ಪ ಅಜ್ಜಿ ಅಜ್ಜ ಮುತ್ತಜ್ಜ ಯಾರೂ ಕೂಡ ದೇಶದ ಪ್ರಧಾನಮಂತ್ರಿ ಆಗಿರಲಿಲ್ಲ ಆದರೂ ಕೂಡ ನನ್ನದೊಂದು ಸಣ್ಣ ಪೊಲಿಟಿಕಲ್ ಸಜೆಷನ್ ರಾಮಮಂದಿರ ಅನ್ನೋದು ಹರಿಯಾಣದಲ್ಲಿರೋ ಲಕ್ಷಾಂತರ ಜನರಿಗೆ ಎಮೋಷನ್ ಧರ್ಮ ದೇವರು ವಿಚಾರದಲ್ಲಿ ನಿಮ್ಮ ರಾಜಕೀಯ ತಂದು ನಮ್ಮ ಬಾಲರಾಮನ ಭವ್ಯ ಅರಮನೆಯನ್ನು ಪವಿತ್ರ ಅಯೋಧ್ಯ ನಗರಿಯನ್ನು ಅವಮಾನ ಮಾಡಿದರೆ ಲಾಭಕ್ಕಿಂತ ನಷ್ಟವೇ ಜಾಸ್ತಿ ಹೇಗೆ ಅಂತ ಹೇಳ್ತೀನಿ ಕೇಳಿ ಯಾಕೆಂದರೆ ಅಲ್ಲಿ ಹಿಂದೂಗಳು ಅಲ್ಲದೇ ಇರೋರು ನಿಮಗೇ ಓಟ್ ಹಾಕ್ತಾರೆ ಅದು ಓಪನ್ ಸೀಕ್ರೆಟು ಈ ಸಲ ನಿಮಗೆ ಹಾಕೋಣ ಅಂದ್ಕೊಂಡಿದ್ದ ಹಿಂದೂಗಳು ನಿಮ್ಮ ನೌಟಂಕಿ ಮಾತುಗಳನ್ನು ಕೇಳಿ ಬದಲಾಗೋ ಸಾಧ್ಯತೆ ಇದೆ ವಯಸ್ಸಲ್ಲಿ ಚಿಕ್ಕೋನು ಆದರೂ ಇದೊಂದು ಒಳ್ಳೆಯ ಸಜೆಷನ್ ಅಂತ ನಾನು ನಂಬಿದ್ದೀನಿ ನೀವೇನು ಗೆಲ್ಲಬೇಕು ಅಂತ ಖಂಡಿತ ಇಲ್ಲ ನನ್ನ ದೇಶದ ವಿರುದ್ಧ ವಿದೇಶದಲ್ಲಿ ಕೂತು ಮಾತಾಡೋ ನೀವು ನನ್ನ ಧರ್ಮದ ವಿರುದ್ಧ ವಿಷವನ್ನು ಕಾರೋ ನೀವು ನನ್ನ ರಾಮನ ವಿರುದ್ಧ ಅಪಹಾಸ್ಯ ಮಾಡೋ ನಿಮಗೆ ಇಲೆಕ್ಷನ್ನ ಪ್ರತಿ ಪ್ರತಿ ಹೆಜ್ಜೆಯಲ್ಲಿ ಕೂಡ ಸೋಲೆ ಕಾಣಲಿ ಅಂತ ಹಾರೈಸೋನು ನಾನು ಆಲ್ ದಿ ಬೆಸ್ಟ್ ಟಿ ವಿ ವಿಕ್ರಮದ ಎಲ್ಲ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡಿ ಶೇರ್ ಮಾಡಿ ನಿಮ್ಮ ಪ್ರೋತ್ಸಾಹ ಬೆಂಬಲ ನಮ್ಮ ಮೇಲೆ ಯಾವಾಗಲೂ ಇರಲಿ ಜೈ ಶ್ರೀರಾಮ್ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ